ಆಯ್ತು ನನಗೆ. ಯಾಕಂದರೆ ನಾನು ಈ ಪೊಲಿಟಿಕಲ್ ಸ್ಪೇಸನ್ನು ಅರ್ಥ ಮಾಡ್ಕೊಂಡು ಶುರು ಮಾಡಿರೋದು ಕಾಲೇಜಿಂದ. ಕಾಲೇಜ್ ಟೈಮಿಂದ, ಅದಕ್ಕೆ ಮುಂಚೆ ಒಂದು ಬೇಸ್ ಇತ್ತು, ಬಟ್ ಆ್ಯಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾಲೇಜ್ ಟೈಮಿಂದ ಆಯಿತು. 2002 ಗುಜರಾತಲ್ಲಿ ಆ ಒಂದು ದೊಡ್ಡ ರಯಟ್ಸ್ ನಡೆಯುವಾಗ, ದಟ್ ವಾಸ್ ಎ ವೆರಿ ಡಾರ್ಕ್ ಡೇ ಫಾರ್ ಮೀ. ಯಾಕಂದರೆ ಐ ನೆವರ್ ಅಂಡರ್ಸ್ಟುಡ್ ಈ ಥರ ವಿಷಯ ಎಲ್ಲ ಸರ್ಕಾರಗಳು ಹೇಗೆ ಮಾಡ್ಬೋದು ಅಂತ, ಅದು ನನಗೆ ಅರ್ಥನೇ ಆಗಲಿಲ್ಲ. ಆ ಟೈಮಿಂದನೇ ಈ ಪೊಲಿಟಿಕಲ್ ಸ್ಪೇಸ್, ಐಡಿಯಾ, ವೋಟಿಂಗ್, ಎಲೆಕ್ಷನ್ ಇದೆಲ್ಲ ಸ್ವಲ್ಪ ಶಾರ್ಪಾಗಿ ನೋಡಲಿಕ್ಕೆ ಶುರು ಮಾಡಿದೆ. ಈ ಪ್ರಪಂಚದಲ್ಲಿ ಏನೇನು ಸಿಸ್ಟಮ್ ಇತ್ತು, ಪೊಲಿಟಿಕಲ್ ಸಿಸ್ಟಮ್ ಇತ್ತು, ಅದು ಹೇಗೆ ನಡೀತಾ ಇದೆ, ಅದು ಕೋರ್ ಪ್ರಿನ್ಸಿಪಲ್ಸ್ ಏನು ಅಂತ ಅರ್ಥ ಮಾಡಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಪೊಲಿಟಿಕಲ್ ಸಿಸ್ಟಮ್ಸ್ ನಮಗೆ ಗೊತ್ತಾಯಿತು. 2002 ಆಪ್ರೇಟ್ ಮಾಡಿರೋ ಸಿಸ್ಟಮ್ ಯಾವುದು ಅಂತ ನನಗೆ ಅರ್ಥ ಆಯಿತು. ಅದಾದ ಮೇಲೆ ಅದೇ ಪೊಲಿಟಿಕಲ್ ಸಿಸ್ಟಮನ್ನು ನಾನು ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಬಂದೆ ಗುಜರಾತಲ್ಲಿ. ಬಟ್ ವಿದೌಟ್ ಎನಿಬಡೀಸ್ ಎಕ್ಸ್ಪೆಕ್ಟೇಷನ್ ಇಟ್ ಕೇಮ್ ಟು ದ ನ್ಯಾಷನಲ್ ಪಾಲಿಟಿಕ್ಸ್. ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವ ಜನ ಈ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಂಪಾರ್ಟೆಂಟ್ ಪೊಸಿಷನ್ಗೆ ಬರುವಾಗ ಐ ನ್ಯೂ ಕಂಪ್ಲೀಟ್ ಪೊಲಿಟಿಕಲ್ ಸ್ಪೇಸ್ ಚೇಂಜ್ ಆಗಲಿಕ್ಕಿದೆ ಅಂತ. ಸೊ ಆ ಟೈಮಿಂದ ನನ್ನ ಮನಸ್ಸಲ್ಲಿ ಭಾಳ ಭಯ ಮತ್ತು ಸಿಟ್ಟು, ಒಂಥರ ಸ್ಯಾಡ್ನೆಸ್ ಇದೇ ಇತ್ತು. 2019 ವಾಪಸ್ ಅವರು ಬಂದಾಗ ಇನ್ನೂ ಜಾಸ್ತಿ ಹಾರಬಲ್ ಸ್ಟೋರಿ ಆಯಿತು. ದೆನ್ ನಾನು 2019 ಜಾಬ್ ರಿಸೈನ್ ಮಾಡಿ ಹೊರಗಡೆ ಬಂದೆ. ನಮ್ಮ ಸಾಥಿಗಳ ಜೊತೆಗೆ ಬಹಳಷ್ಟು ಹೋರಾಟಗಳಲ್ಲೂ ಹೋಗಿದೆ.